महानगर पालिके कंदाय विभागद मेले भ्रष्टाचार निग्रह दळद अधिकारिगळु दाळी नडेसिद्दारे। दाळी नडेसि हलवु कडतगळ परिशीलने नडेसिद्दारे। कंदाय विभागद मेले दाळी नडेसिद्दरिंद विभागद केलसगळु स्थगितवागिवे। ಈ ವಿಭಾಗದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂಬ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ। ಎಸಿಬಿ ಡಿವೈಎಸ್ಪಿ ಜೈಪ್ರಕಾಶ್ ಮತ್ತು ಲೋಕೇಶ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ। ಶಿವಮೊಗ್ಗದ ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದ ಮೇಲೆ ಐಟಿ ದಾಳಿ ನಡೆದಿದೆ। ಶಿವಮೊಗ್ಗದ ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದ ಮೇಲೆ ಎಸಿಬಿ ದಾಳಿ ನಡೆದಿದೆ। ಡಿವೈಎಸ್ಪಿ ಜೈಪ್ರಕಾಶ್ ಮತ್ತು ಲೋಕೇಶ್ ಅವರ ನೇತೃತ್ವದಲ್ಲಿ ಈ ದಾಳಿಯನ್ನು ನಡೆಸಲಾಗಿದೆ। ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದ ಭ್ರಷ್ಟಾಚಾರದ ಹಿನ್ನೆಲೆ ಸಾರ್ವಜನಿಕರು ಈ ಹಿಂದೆ ಹಲವಾರು ದೂರುಗಳನ್ನು ನೀಡಿದ್ರು। ದೂರುಗಳು ಬಂದ ಬೆನ್ನಲ್ಲೇ ಎಸಿಬಿ ಡಿವೈಎಸ್ಪಿ ಜೈಪ್ರಕಾಶ್ ಮತ್ತು ಲೋಕೇಶ್ ಅವರ ನೇತೃತ್ವದ ತಂಡ ಈಗ ಕಂದಾಯ ವಿಭಾಗದ ಮೇಲೆ ದಾಳಿಯನ್ನು ನಡೆಸಿದೆ। ಎಸಿಬಿ ಶಿವಮೊಗ್ಗ ಎಸಿಬಿ ಇವತ್ತೇನಿಲ್ಲ ನಾಳೆ ಹೋಗಬೇಡ। ಸರ್ಟಿಫಿಕೇಟ್ ಅಂತ ಬಂದೆ ಸರ್, ಬಂದು ಅರ್ಜಿ ತಗೊಂಡೆ। ಅರ್ಜಿ ತಗೊಂಡು ಜಸ್ಟ್ ನಮ್ದು ಕಂಪ್ಲೇಂಟ್ ಡೆತ್ ಸರ್ಟಿಫಿಕೇಟ್ ಅರ್ಜಿ ಕೊಟ್ರು ಅವರು, ಅದನ್ನು ಓದಿದೆ। ಓದಿದ ಆದ್ಮೇಲೆ ಮತ್ತೆ ಪಕ್ಕದ ಈ ಕಡೆ ಕಿತ್ರಲ್ಲ ಅಯ್ಯ ಇನ್ನು ಕೊಟ್ಟದಾರಲ್ಲ ಅಂತಂದೇಳಿ ಅಲ್ಲ ಇಲ್ಲ ಇನ್ನೊಂದು ಕೊಡ್ತಾರೆ ಡೆತ್ ಸರ್ಟಿಫಿಕೇಟ್ ಅಂದರೆ ತೊಗೊಳ್ಳಿ ಅಂತಂದರು। ಅದು ತೊಗೊಂಡೆ, ತೊಗೊಂಡಾಗ ಪಕ್ಕದಾಗ ಇದ್ದಾರೆ ಏನಂದರು ನಾನೇ ಭರ್ತಿ ಮಾಡಿಕೊಡ್ತೀನಿ, ಇಷ್ಟ ಆಗಿದೆ ಎ ಸಿ ಬಿ ಬಂದು ರೈಡ್ ಮಾಡಿದ್ರು। ನನಗೆ ಈಗೇನು ನನ್ನ ಆಸ್ಪತ್ರೆ ಅದು ಗೌರ್ಮೆಂಟ್ ಆಸ್ಪತ್ರೆ ಅದು ಅದು ಇದು ಬೇಕು ದಾಖಲೆ ತೊಗೊಂಡೇ ಹೋಗಂಗಿಲ್ಲ। ಹ್ಞೂ ಇಲ್ಲ ಮತ್ತು ಇಲ್ಲದ್ರೆ ನನ್ನ ಮಗಳಿಗೆ ಬರ್ತ್ ಸರ್ಟಿಫಿಕೇಟ್ ಬೇಕಲ್ಲ, ಹ್ಞೂ ಆ ದಾಖಲೆ ಇಲ್ದಿತ್ತು ನಾನು ಏನು ಮಾಡಲಿ, ಇಲ್ಲಾಂದ್ರೆ ದಯಮಾಡ ಕೊಡ್ಬೇಕು ಅಷ್ಟೇ ನಾನು। ದಾವಣಗೆರೆ ಡಿಸ್ಟಿಕ್ ಎಷ್ಟೋದಿಲ್ಲ ಸುಮಾರು ಒಂದು ಎರಡೂವರೆ ಅವರ್ ಆಯ್ತು ಸರ್ ನಾನು। ಈ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಬನ್ನಿ ಮಾತಾಡಿಸೋಣ। ನಮಸ್ಕಾರ ಹೊನ್ನಾಳಿ ಚಂದ್ರಶೇಖರ್ ಅವರೇ, ಮಹಾನಗರ ಪಾಲಿಕೆ ಕಂದಾಯ ವಿಭಾಗದ ಮೇಲೆ ಎಸಿಬಿ ದಾಳಿ ನಡೆದಿದೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಸಿಬಿ ಅಧಿಕಾರಿಗಳು ಮಹಾನಗರ ಪಾಲಿಕೆಯ ಕಂದಾಯ ಇಲಾಖೆ ವಿಭಾಗಕ್ಕೆ ಇವತ್ತು ಹೋಗಿ ಎಲ್ಲ ಕಡತಗಳ ಪರಿಶೀಲನೆ ಮಾಡಿದ್ದಾರೆ। ಅದನ್ನ ದಾಳಿ ಅನ್ನೋ ಪದ ಕೆಲವು ವಿಶೇಷಾರ್ಥದಲ್ಲಿ ಬಳಸಲಾಗುತ್ತೆ। ಅಧಿಕಾರಿಗಳು ಆ ಕಂದಾಯ ಇಲಾಖೆ ವಿಭಾಗಕ್ಕೆ ಹೋಗಿ ಎಲ್ಲಾ ರೀತಿಯ ಕಡತಗಳನ್ನ ಅಲ್ಲಿ ನೋಡ್ತಾ ಇದಾರೆ, ಯಾವ ರೀತಿ ಹಣ ಸ್ವೀಕಾರ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಯಾವ ರೀತಿ ನಡೆದಿದೆ ಅಂತ ಹೇಳಿ ನೋಡ್ತಾ ಇದಾರೆ। ಇಲ್ಲಿ ಬಹಳ ಪ್ರಮುಖವಾದ ದೂರು ಏನಂತಂದ್ರೆ, ಯಾವ ಸರ್ಟಿಫಿಕೇಟ್ ಆಗಿನೋ ಅಥವಾ ಇನ್ನೊಂದು ಯಾವ್ದೋ ಒಂದು
ಪ್ರಮಾಣ ಪತ್ರಕ್ಕಾಗಿನೋ ಅಥವಾ ಬಿಲ್ ಪಾವತಿಗೋ ಇತರ ಸಾರ್ವಜನಿಕರು ಬಂದಾಗ ಅವರಿಗೆ ಬಹಳ ಕಾಯಿಸ್ಲಾಗ್ತಿತ್ತು ಅಂತ ತಡವಾಗಿ ಕೆಲಸ ಮಾಡ್ತಾ ಇದ್ರು ಅಂತ ಇಲ್ಲಿ ಎಸಿಬಿ ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ತಾ ಇದೆ ಅಂತಂದ್ರೆ ಅಲ್ಲಿ ಏನು ಅವ್ಯವಹಾರ ಆಗಿದೆ ದುಡ್ಡು ಆಗಿದೆ ಅಂತಲ್ಲ ಅದು ಸಹ ಎಸಿಬಿ ವ್ಯಾಪ್ತಿಗೆ ಬರುತ್ತೆ ಅದನ್ನು ನಡೆದಿರ್ಬೋದು ಅಥವಾ ಲಂಚ ತಗೊಂಡಿರೋದಾಗ್ಲಿ ಇದು ನಡೆದಿರ್ಬೋದು ಅದ್ರ ಜೊತೆಗೆ ಕರ್ತವ್ಯ ಲೋಪವನ್ನು ಸಹ ಎಸಿಬಿ ಪರಿಶೀಲನೆ ಮಾಡುತ್ತೆ ಯಾರಾದ್ರೂ ಒಬ್ಬ ಸಿಬ್ಬಂದಿ ಅಥವಾ ಒಬ್ಬ ಸಾರ್ವಜನಿಕರು ನನಗೆ ಈ ಕಂದಾಯ ವಿಭಾಗದಿಂದ ಏನು ಕೆಲಸ ಆಗಬೇಕಿತ್ತು ಬಹಳ ದಿನಗಳಿಂದ ಆಗಿಲ್ಲ ಅಂತ ಹೇಳಿ ದೂರು ಕೊಟ್ರೆ ಅದನ್ನು ಸಹ ಪರಿಶೀಲನೆ ಮಾಡಬಹುದು ಎಸಿಬಿ ಅಧಿಕಾರಿಗಳು ಅವ ಆಗಾಗ್ಗೆ ಸಾರ್ವಜನಿಕ ಸಂಪರ್ಕ ಸಭೆಗಳನ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಸಾರ್ವಜನಿಕರು ಹೋಗಿ ದೂರುಗಳನ್ನು ಕೊಡಬಹುದು ಸರ್ಕಾರಿ ಇಲಾಖೆಯಲ್ಲಿ ನಮಗೆ ಏನ್ ಸಮಸ್ಯೆ ಆಗಿದೆ ಅಥವಾ ಯಾವ ಎಲ್ಲಿ ಕಾಯಿಸ್ಲಾಗ್ತಾ ಇದೆ ಅಂತ ಹೇಳಿ ದೂರು ಕೊಡಬಹುದು ಅಂತ ಸಂದರ್ಭದಲ್ಲೂ ಸಹ ಎಸಿಬಿ ಅಧಿಕಾರಿಗಳು ಹೋಗಿ ಪರಿಶೀಲನೆ ಮಾಡ್ತಾರೆ ಅಲ್ಲಿ ಪರಿಶೀಲನೆ ಅಂತ ಅಂದ್ರೆ ಅಲ್ಲಿ ಇರ್ತಕ್ಕಂತ ಎಲ್ಲಾ ದಾಖಲೆಗಳು ಹಣವನ್ನು ಸ್ವೀಕಾರ ಮಾಡಬೇಕಾಗ್ಲಿ ಅಥವಾ ಯಾರೊಬ್ಬ ಸಾರ್ವಜನಿಕರು ಅರ್ಜಿಯನ್ನ ಕೊಟ್ಟಿದ್ದು ಅದು ಎಷ್ಟು ದಿನ ತಡವಾಯಿತು ಅಂತ ಹೇಳಿ ಆಮೇಲೆ ಎಷ್ಟು ದಿನದಲ್ಲಿ ಈ ಅರ್ಜಿನ ವಿಲೇವಾರಿ ಮಾಡಬೇಕಾಗಿತ್ತು ಅಂತ ಹೇಳಿ ಈ ತರ ಎಲ್ಲ ಪರಿಶೀಲನೆ ಮಾಡ್ತಾರೆ ಈ ಸರ್ಕಾರಿ ಇಲಾಖೆಯಲ್ಲಿ ಸಕಾಲ ಅನ್ನುವಂತ ಒಂದು ವ್ಯವಸ್ಥೆ ಇದೆ ಯಾವ್ದಾದ್ರು ಒಂದು ದಾಖಲೆ ಬೇಕು ಅಂತ ಹೇಳಿ ಅರ್ಜಿ ಕೊಟ್ರೆ ಆ ಕಾಲಮಿತಿಯಲ್ಲಿ ಆ ಅರ್ಜಿಯನ್ನ ಅರ್ಜಿಯಲ್ಲಿ ಕೇಳಿದಂತ ದಾಖಲೆಯನ್ನು ಅವ್ರಿಗೆ ಕೊಡ್ಬೇಕು ಕೆಲವೊಂದು ಪ್ರಮಾಣ ಪತ್ರಗಳನ್ನ ಅಥವಾ ದಾಖಲೆನ ಕೊಡ್ಲಿಕ್ಕೆ 2 ದಿನ 3 ದಿನ ಅಂತ ತಗೊಂಡ್ರೆ ಇನ್ನು ಕೆಲವು ಕಡೆ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಿಕ್ಕೆ 15 ದಿನ ಈ ಗರಿಷ್ಠ ಒಂದು ಯಾವುದೋ ಒಂದು 2 ರೀತಿಯ ಪ್ರಮಾಣ ಪತ್ರಗಳಿಗೆ ದಾಖಲೆಗಳಿಗೆ 1 ತಿಂಗಳು ಸಮಯಕ್ಕೋಸ್ಕರ ತೆಗೆದುಕೊಳ್ಬಹುದು ಹಾಗಾಗಿ ಆ ಸಮಯ ಮಿತಿಯಲ್ಲಿ ಸಕಾಲ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅವರು ವಿಲೇವಾರಿ ಮಾಡಬೇಕಾಗತ್ತೆ ಆದ್ರೆ ಕೆಲವು ಸರಿ ಅಧಿಕಾರಿಗಳು ಏನ್ ಮಾಡ್ತಾರೆ ಆ ಅರ್ಜಿಯನ್ನ ಸಕಾಲದಲ್ಲಿ ಸ್ವೀಕರಿಸದೆ ಬೇರೆ ರೀತಿಯಲ್ಲಿ ಸ್ವೀಕರಿಸುವ ಅನ್ನುವಂತ ದಾಖಲೆ ಸೃಷ್ಟಿ ಮಾಡಿ ಅಲಿಸುವಂತ ತಡ ಮಾಡುವಂತ ಕೆಲಸಗಳು ಸಹ ನಡೀತಾ ಇರುತ್ತೆ ಈ ಎಲ್ಲಾ ಲೋಪಗಳನ್ನ ಎಸಿಬಿ ಅಧಿಕಾರಿಗಳು ಅಲ್ಲಿ ಪರಿಶೀಲನೆ ಮಾಡ್ತಾರೆ ಜೊತೆಗೆ ಕಂದಾಯ ಇಲಾಖೆ ಒಂದು ಮಹಾನಗರ ಪಾಲಿಕೆ ಆಗಲಿ ಯಾವುದೇ ಒಂದು ನಗರ ಸ್ಥಳೀಯ ಸಂಸ್ಥೆಯ ಒಂದು ಬಹಳ ಮುಖ್ಯವಾದ ವಿಭಾಗ ಯಾವುದೇ ರೀತಿಯ ಸಾರ್ವಜನಿಕರಿಂದ ಸ್ವೀಕರಿಸತಕ್ಕಂತ ಶುಲ್ಕಗಳಾಗಿರ್ಬೋದು ಅಥವಾ ಸೇವಾ ಶುಲ್ಕಗಳು ದಂಡ ಅಥವಾ ಇನ್ಯಾವುದನ್ನ ಸಹ ಸ್ವೀಕಾರ ಮಾಡತಕ್ಕಂಥದ್ದು ಕಂದಾಯ ಇಲಾಖೆಯಲ್ಲಿ ಆ ಕಂದಾಯ ಇಲಾಖೆಯಲ್ಲಿ ಸ್ವೀಕರಿಸುವಂತ ಹಣವನ್ನ ಆಯಾ ದಿನವೇ ಅವರು ಸಂಬಂಧಪಟ್ಟ ಬ್ಯಾಂಕ್ ಖಾತೆಗೆ ಜಮಾ ಮಾಡಿ ಅದರ ದಾಖಲೆಯನ್ನು ಇಡಬೇಕಾಗುತ್ತೆ ಈ ರೀತಿಯ ಲೋಪಗಳು ಆಗಿದಾವ ಆ ರೀತಿಯ ಏನಾದ್ರೂ ದೂರುಗಳು ಎಸಿಬಿಗೆ ಬಂದಿದ್ವ ಈಗ ಅಧಿಕಾರಿಗಳು ಅದನ್ನೆಲ್ಲವನ್ನ ಸ್ಪಷ್ಟಪಡಿಸಬೇಕಾಗಿದೆ ಯಾವ ರೀತಿ ದೂರು ಬಂದಿತ್ತು ನಿರ್ದಿಷ್ಟವಾಗಿ ಯಾವ ವಿಷಯದ ಬಗ್ಗೆ ನಾವು ತನಿಖೆಗೆ ಬಂದಿದ್ವಿ ಅಂತ ಸ್ಪಷ್ಟಪಡಿಸಬೇಕಾಗಿದೆ ಇನ್ನು ಈಗ ಇನ್ನೂ ಸಹ ಎಸಿಬಿ ಅಧಿಕಾರಿಗಳು 2 ಡಿವೈಎಸ್ಗಳ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದಲ್ಲಿ ಸಂಪೂರ್ಣ ಪರಿಶೀಲನೆ ಮಾಡ್ತಾ ಇದ್ದಾರೆ ನಯನ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ ಎಸಿಬಿ